ಸದನದಲ್ಲಿ ತಂದಂತಹ ಭೂ ಸುಧಾರಣಾ ಕಾಯ್ದೆ, ಎಪಿಎಂಸಿ ಕಾಯ್ದೆಗಳ ವಿರುದ್ಧ ಅಸೆಂಬ್ಲಿಯಲ್ಲಿ ಪ್ರತಿಭಟನೆ ಮಾಡಿ ವಿರೋಧ ವ್ಯಕ್ತಪಡಿಸಿದ್ವಿ. ಈಗಲೂ ಕೂಡ ನಾನು ಮತ್ತು ನಮ್ಮ ಪಕ್ಷ ಬದ್ಧರಾಗಿದ್ದೇವೆ ಎಂದು ಡಾಕ್ಟರ್ ಕೆ ಅನ್ನದಾನಿ ತಿಳಿಸಿದರು. ಕೂಡಲೇ ಈ ಮಸೂದೆಗಳನ್ನು ವಾಪಸ್ ಪಡೆಯಬೇಕು ಎಂದು ಮದ್ದೂರಿನಲ್ಲಿ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಹೇಳಿದರು. ರೈತರಿಗೆ ಮಾರಕವಾಗಿರುವಂತಹ ಕಾಯ್ದೆ ಜೊತೆಗೆ ಈಗಿನ ಪರಿಸ್ಥಿತಿಯಲ್ಲಿ ಎಪಿಎಂಸಿ ಕಾಯ್ದೆ ತಂದಿರುವುದು ಎಪಿಎಂಸಿ ಮುಚ್ಚುವಂತಹ ವ್ಯವಸ್ಥೆ ನಿರ್ಮಾಣವಾಗುತ್ತೆ. ಅಲ್ಲಿ ಅಮಾಲಿ ಕೆಲಸ ಮಾಡುವವರು ಬೀದಿಗೆ ಬರ್ತಾರೆ. ಬಿಜೆಪಿಯವರು ಸೇಟುಗಳು ಟಾಟಾ ಬಿರ್ಲಾ ಅಂಬಾನಿ ಪರವಾಗಿರುವ ಸರ್ಕಾರ ಎಂದು ಆರೋಪಿಸಿದರು. ಕಾರ್ಮಿಕ ಕಾಯ್ದೆಗಳು ಕಾರ್ಮಿಕರಿಗೆ ಅನಾನುಕೂಲ ಆಗ್ತಕ್ಕಂಥ ಕಾಯ್ದೆಗಳು, ಆ ಕಾಯ್ದೆಗಳು ಮೂರು ಕಾಯ್ದೆಗಳನ್ನು ಈಗಾಗಲೇ ಮೇಲ್ಮನೆಯಲ್ಲಿ ಬಿದ್ದೋಗಿದೆ. ಈಗ ಕೆಳಮನೆಯಲ್ಲಿ ಅವರು ಮೆಜಾರಿಟಿ ಇದ್ದುದರಿಂದ ನಾವು ವಿರೋಧ ಪಡಿಸಿದ್ರು ಕೂಡ ವಿರೋಧ ಪಕ್ಷದವರು ಅವರು ಪಾಸ್ ಮಾಡಿಕೊಂಡಿದ್ದಾರೆ. ಮೇಲ್ಮನೆಯಲ್ಲಿ ಆ ಕಾಯ್ದೆ ಬಿದ್ದೋಗಿದೆ. ಅದರಿಂದ ಇವತ್ತೇನಿದೆ, ಈ ಮೂರು ಕಾಯ್ದೆಗಳನ್ನು ವಾಪಸ್ ಪಡಿಬೇಕು ಅಂತೇಳಿ ಸರ್ಕಾರವನ್ನು ನಾನು ರೈತರ ಪರವಾಗಿ ಒತ್ತಾಯ ಮಾಡ್ತೇನೆ. ಇವತ್ತು ಲಾಕ್ಡೌನ್ ಮುಗಿದ ಮೇಲೆ ಇನ್ನು ಇದೇ ವೇಳೆ ಜಿಲ್ಲೆಯಲ್ಲಿ ಜೆಡಿಎಸ್ನ ಪ್ರಾಬಲ್ಯ ಕಡಿಮೆ ಆಗ್ತಿರುವ ವಿಚಾರವಾಗಿ ಮಾತನಾಡಿದ ಅವರು, ಯಾರ್ಯಾರ ಪಕ್ಷ ಎಲ್ಲೆಲ್ಲಿ ಜಾರಿಕೊಂಡು ಹೋಗುತ್ತೋ ಜನ ತೀರ್ಮಾನ ಮಾಡ್ತಾರೆ. ನಾನು ಒಬ್ಬ ಮುಖಂಡ, ನಮ್ಮ ಪಕ್ಷ ಚೆನ್ನಾಗಿದೆ ಅಂತ ಹೇಳ್ತೇನೆ. ಅವರವರ ಪಕ್ಷದವರು ಅವರ ಪಕ್ಷಕ್ಕೆ ಒಲವು ತೋರಿಸಬೇಕು, ಒಳ್ಳೆಯ ಅಭಿಪ್ರಾಯ ಹೇಳುವುದು ನಮ್ಮ ಜವಾಬ್ದಾರಿ ಎಂದರು. ನಮ್ಮ ಪಕ್ಷದ ಎಲ್ಲ ಉಪಚುನಾವಣೆಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲು ನಮ್ಮ ವರಿಷ್ಠರು ತೀರ್ಮಾನ ತೆಗೆದುಕೊಳ್ತಾರೆ. ಪ್ರತ್ಯೇಕವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀವಿ, ಸೋಲು ಗೆಲುವು ಮುಖ್ಯವಲ್ಲ, ನಾವು ಸ್ಪರ್ಧೆ ಮಾಡ್ತೀವಿ ಎಂದು ಪಕ್ಷಕ್ಕೆ ಹೆಗಲು ಕೊಡುವ ಮಾತನಾಡಿದ್ರು. ಯಾರ್ಯಾರ ಪಕ್ಷ ಎಲ್ಲೆಲ್ಲಿ ಜರ್ಕೊಂಡು ಹೋಗ್ತದ ಏನೋಗ್ತದ ಅಂತಕ್ಕಂಥದ್ದನ್ನ ಜನ ತೀರ್ಮಾನ ಮಾಡೋರು, ನಾವಲ್ಲ ತೀರ್ಮಾನ ಮಾಡೋರು. ಈಗ ನಾನೊಬ್ಬ ಮುಖಂಡ, ನಾನು ನನ್ನ ಪಕ್ಷ ಚೆನ್ನಾಗಿದೆ ಅಂತ ಹೇಳ್ತೀನಿ. ಬಿಜೆಪಿಯವರು ಬಿಜೆಪಿ ಚೆನ್ನಾಗಿದೆ ಅಂತಾರೆ, ಕಾಂಗ್ರೆಸ್ ಅವರು ಕಾಂಗ್ರೆಸ್ ಪಾರ್ಟಿ ಚೆನ್ನಾಗಿದೆ ಅಂತಾರೆ. ಅಂದರೆ ನಮ್ಮ ನಮ್ಮ ಪಾರ್ಟಿಗಳ ಬಗ್ಗೆ ಪಕ್ಷದ ಬಗ್ಗೆ ಒಲವು ತೋರಿಸ್ತಕ್ಕಂಥದ್ದು, ಒಳ್ಳೆ ಅಭಿಪ್ರಾಯ ಹೇಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಒಂದು ಪಾರ್ಟಿಲಿದ್ದ ಅದನ್ನು ನಾವು ಹೇಳ್ತೀವಿ. ಆದರೆ ಸಾಮಾನ್ಯ ಜನರಿಗೂ ಮುಖಂಡರುಗಳಿಗೂ ವ್ಯತ್ಯಾಸ ಇದೆ. ಹಾಗೆಯೇ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ವ್ಯಾಪಕವಾಗಿ ಹರಡುತ್ತಿರುವ ವಿಚಾರವಾಗಿ ಮಾತನಾಡಿ, ಪಟ್ಟಣದಲ್ಲಿ ಮಾಸ್ಕ್ ಧರಿಸದೆ ಓಡಾಡುವವರಿಗೆ ದಂಡ ವಿಧಿಸುವುದಾಗಿ ಮುಂದಾಗಿರುವುದು ಸ್ವಾಗತಾರ್ಹ. ಕಲ್ಯಾಣ ಮಂಟಪಗಳನ್ನು ಯಾವುದೇ ಕಾರಣಕ್ಕೂ ತೆರೆಯಲು ಅನುಮತಿ ನೀಡಬಾರದು. ಶಾಲೆಗಳು ಹಾಗೂ ಸಿನಿಮಾ ಥಿಯೇಟರ್ಗಳನ್ನು ಇನ್ನು 6 ತಿಂಗಳ ಕಾಲ ತೆರೆಯಬಾರದೆಂದು ಸರ್ಕಾರಕ್ಕೆ ನನ್ನ ಒತ್ತಾಯ ಎಂದರು.